ज्ञान ज्ञान मेधावितन मातु नडते इदिष्टल्लू प्रपंचकोंदु माद्रि अंद्रे अवरु कृष्ण अवरु प्रेक्षेतरु सत्य ಅವ್ರ ಪಕ್ಕದಲ್ಲಿದ್ದಾರೆ, ಅವರಿಗೆ ರೈಟ್ ಹ್ಯಾಂಡ್. ಯಾಕೆ ಶಿವನಿಗೆ ಶಕ್ತಿ ಬೇಕಂದ್ರೆ ಅಲ್ಲಿ ಪ್ರೇಮಕ್ಕಾ ಇದ್ದಾರೆ, ಅವ್ರ ಹೆಸರೇ ಪ್ರೇಮ. ಅವ್ರ ಮನೆಗೆ ಯಾರೇ ಸಾಮಾನ್ಯರು ಹೋಗ್ಲಿ, ನಾವು ಪರೀಕ್ಷೆ ಮಾಡೋದು ಜಾಸ್ತಿ. ಇವರಿಗೆ ಶ್ರೀಮಂತರು ಬಡವರು ಉಂಟಾನೆ, ಯಾರೇ ಹೋಗ್ಲಿ ಆ ಮಹಾತಾಯಿ ಊಟ ಕೊಡದೆ ಕಳಿಸಿದೆ. ಮೈ ಮೈಲಿ ಮೈ ನೈಸ್ ಇಲ್ಲಿದ್ದಾರೆ. ಅಲ್ಲಿ ಸಾಲು ಮನ ನೆಟ್ಟವರು ತಿಮ್ಮಕ್ಕ ಇದ್ದಾರೆ ಅಲ್ವಾ. ಒಬ್ರು ಆಕ್ಟರ್ ಗೆಂಡೆ ತಿಮ್ಮ ಏನೋ ಪಿಕ್ಚರ್ ಇಂದ ಫೇಮಸ್ ಆದ್ರೆ ತಿಮ್ಮಕ್ಕ ನಿಜವಾಗ್ಲೂ ರಿಯಾಲಿಟಿಯಿಂದ ಫೇಮಸ್. ಇಲ್ಲಿ ಇಷ್ಟೋ ಜನ ಎನ್ವಿರಾನ್ಮೆಂಟ್ ಸೈನ್ಸ್ ಓದ್ತೀವಿ, ಬಿ ಇ ಆದವರು ಇದ್ದೀವಿ, MBBS ಇದ್ದೀವಿ, ಸುಮಾರು ವಿಚಾರದಲ್ಲಿ PhD ಪಡೆದು ಡಾಕ್ಟರೇಟ್ ಪಡೆದವರು ಇದ್ದೀವಿ. ಒಂದು ಗಿಡ ನೆಡುವುದಿಲ್ಲ. ಪಾಪ ಮಹಾತಾಯಿ ಏನನ್ನು ಓದ್ತೀನಿ. ಅದಕ್ಕೆ ಹಳ್ಳಿಗಳಲ್ಲಿ ಹಳ್ಳಿತನ ಉಳಿಸಿದ ಹಳ್ಳಿತನ ಅಂದ್ರೆ ಇನ್ನೋಸೆನ್ಸ್. ಆಕ್ಚುಲಿ ಅವರಿಗೆ ಫೈನಾನ್ಷಿಯಲಿ ತೊಂದರೆ, ರಿಕ್ವೆಸ್ಟ್ ಈಗ ಕೊಟ್ಟಿದ್ದೀವಿ. ಆ 1 ಲಕ್ಷದ ತುಗರಿ ಬೇಳೆನೂ ಸಿಗೋದಿಲ್ಲ ನಮ್ಮ ದಿನಸಿ ರೇಟಿಗೆ. ಮಾಲಿಗೂ ತಿಮ್ಮಕ್ಕನ ದುಡ್ಡು 1 ಲಕ್ಷ 2 ದಿನಕ್ಕೆ ಅದೇ GST ಉಂಟದೆ. ಪಾಪ ಅವಳೆಲ್ಲಿ ಹೋಗ್ತಾಳೆ GST? ನಾನು ಕೇಳೋದು ಕನ್ನಡಿಗರಿಗೆ, ದೇಶ ನೋಡಿ ಎಷ್ಟೋ ಜನ ಕನ್ನಡ ಆಕ್ಟ್ರು ವಯಸ್ಸಾದವರು ಆದ್ಮೇಲೆ ಸಬ್ಬಾಕ್ರ ಅವಸ್ಥೆ ನಾವು ಕಣ್ಣಾರೆ ನೋಡಿದ್ದೆ. ಅವ್ರಿಗೆ ಮನೆಯಲ್ಲಿ ಊಟಕ್ಕೂ ಕಷ್ಟ ಇದೆ. ತಿಮ್ಮಕ್ಕ ಅವ್ರ ಪರಿಸ್ಥಿತಿ ನೋಟ್ ಅವ್ರ ಡಿಗ್ರೇಡ್ ಮಾಡ್ತಿರಲ್ಲ, ಅನಿವಾರ್ಯತೆ ಹೇಳ್ತಿದ್ರೆ. ನಿಮಗೆಲ್ಲ ಗಾಳಿ ಕೊಟ್ಟ ತಾಯಿಯವರು, ನಿಮ್ಮ ಅಮ್ಮ ನಿಮಗೆ ಜನ್ಮ ಕೊಟ್ಟಿದ್ದಾರೆ. ಗಾಳಿ ಅಂದ್ರೆ ಪ್ರಾಣ. ಆ ಗಾಳಿ ಕೊಟ್ಟ ತಾಯಿ ಹಸ್ತಿರೋದು ನಿಮಗೆಲ್ಲ ಶ್ರೇಯಸ್ ಅಂತ ಕಾಣುತ್ತಾ ಅಲ್ಲ? ಇವತ್ತು ನಿಜವಾಗ್ಲೂ ನೀವು ಮಾಲೆ ಅಮಾವಾಸ್ಯೆ ನಿಮ್ಮ ಪಿತೃಗಳಿಗೆ ಒಳ್ಳೆ ಕೆಲಸದ ಮೂಲಕ ತರ್ಪಣ ಬಿಟ್ಟಿದ್ದೀರಿ ಅಂತ ಹೇಳಿ. ಅದೇ ಇವತ್ತು ರೈತರಿಗೆ ನಾನು ಅದಕ್ಕೆ ಹೇಳಿದ್ದು, 3 ನಿಧಿ ಮನೆಯಲ್ಲಿ ಹುಂಡಿ ಮಾಡಿ, ಧರ್ಮಸ್ಥಳಕ್ಕೊಂದು, ತಿರುಪತಿಗೊಂದು, ನೆಕ್ಸ್ಟ್ ರೈತರಿಗೊಂದು, ಒಂದು ಗೋವಿಗೆ, ಇನ್ನೊಂದು ಅಸಹಾಯಕರಿಗೆ. ಅಟ್ಲೀಸ್ಟ್ 10 ರೂಪೀಸ್ ಹಾಕಿ ಹುಟ್ಟಿದ ಬಂದಿನ ಪಾರ್ಟಿ ಮಾಡ್ತೀವಿ, ಅಲ್ಲಲ್ಲಿ 1,000 ರೂಪಾಯಿ ಇದಕ್ಕೆ ತೆಗೆದು ಕೇಕ್ ಕಟ್ ಮಾಡ್ತೀವಿ, ಅದ್ರಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ಅಂದ ಮಕ್ಕಳಿಗೆ ಊಟ ಹಾಕೋಣ. ಬಡವರಿದ್ದಾರೆ ನಮ್ಮ ದೇಶದಲ್ಲಂತೆ ಅಲ್ವಾ? ನಾವು ನಿನ್ನೆ ಒಂದು ವಾರ್ಡ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ 1/2 ಗಂಟೆ ನಮ್ದು ಮ್ಯಾಪ್ ಟ್ರ್ಯಾಕ್ಟರ್ ತುಂಬಿತು. ಒಬ್ರು ಬಂದೇನು, ಗುರುಜಿ ನೀವು ಕಸ ಹೊಡಿತಾ ಇದ್ದೀರಿ, ಎಂತ ಮಾಡುದಪ್ಪ, ನೀವೆಲ್ಲ ಮನೆಯಿಂದ ಹೊರಗೆ ಬರ್ತಾನೆ 10 ಗಂಟೆ ಆಗುತ್ತಲ್ಲ, ಅದಕ್ಕೆ ಮೊದ್ಲೇ ಬಂದಿದ್ದೀನಿ ಕಸ ಹೊಡಿಲಿಕ್ಕೆ. ಯಾಕೆ ಒಂದು ಕಸ ಅದನ್ನು ಹೊಡೆಯುದು, ಇನ್ನೊಂದು ನನ್ನ ಮನಸ್ಸಿನ ಕಸ ತೊಳೆಯುವುದು ಅದರಲ್ಲಿ ಅಲ್ಲ. ಹೆಡ್ವೈಟ್ ಅಂತ ಬರುತ್ತಲ್ಲ ಗುರುಜಿ ಅಂದ್ರೆ ಇವನಿಗೆ ಇದ್ರೊಳಗಿರೋ ಭೂತ ಅನ್ಸುತ್ತೆ. ನಾನೊಂದು ಸ್ವಲ್ಪ ಸ್ಪೆಷಲ್